ಇಡಿ ಬಂಧನಕ್ಕೆ ಒಳಗಾಗಲು ಅವರೇ ಕಾರಣನ. ಡಿಕೆಶಿಯನ್ನ ಜೈಲಿಗೆ ಕಳಿಸಿದ್ದು ಸಿದ್ದು ಅಲ್ಲ, ಬಿಜೆಪಿನೂ ಅಲ್ಲ, ಕಬ್ಬಿಣವನ್ನ ಕಬ್ಬಿಣವೇ ಕತ್ತರಿಸಿದೆ, ಸಮುದಾಯ ಬೆಳಿಬಾರದು ಅಂತ ಅರೆಸ್ಟ್ ಮಾಡಿಸಿದ್ದಾರೆ. ಗೌಡ್ರ ಕುಟುಂಬದ ವಿರುದ್ಧ ಈ ರೀತಿಯಾಗಿ ನಾರಾಯಣ್ ಗೌಡ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. 7 ವರ್ಷದಿಂದ ಡಿ ಕೆ ಶಿ ವಿರುದ್ಧ ಹುನ್ನಾರ ನಡೀತಾ ಇತ್ತು, ಸಮಯ ಬಂದಾಗ ಎಲ್ಲವೂ ಕೂಡ ಅದಕ್ಕದೇ ಹೊರಗೆ ಬರುತ್ತೆ. ಈ ರೀತಿಯಾಗಿ ಗೌಡ್ರ ಕುಟುಂಬದ ವಿರುದ್ಧ ನಾರಾಯಣ್ ಗೌಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಳಗೋಗ್ಬೇಕಾದ್ರೆ ಕಾರಣ ಯಾರು ಅಂತೇಳಿ ಸಂದರ್ಭ ಬರುತ್ತೆ, ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಮಾಡಿಲ್ಲ ಅವ್ರನ್ನ ಒಳಗ್ ಕಳಿಸೋದಕ್ಕೆ, ಬಿಜೆಪಿ ಸರ್ಕಾರ ಅವ್ರನ್ನ ಒಳಗ್ ಕಳ್ಸಕ್ ಮಾಡಿಲ್ಲ. ಕಬ್ಬಿಣ ಲೋಹನ ಲೋಹನೇ ಕಟ್ ಮಾಡಿದೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ನನ್ ಬಾಯ್ ಬಿಡಕ್ಕೆ ಈ ಸಂದರ್ಭದಲ್ಲಿ ಇಷ್ಟ ಇಲ್ಲ ನನ್ಗೆ. ಕಳೆದ 6-7 ವರ್ಷದಿಂದ ನಡೀತಾ ಇತ್ತು. ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಸ್ ಎಂ ಕೃಷ್ಣ ರಳಿಯನ್ನ ನಾವು ಜೈಲ್ ಪಾಲ್ ಮಾಡಬೇಕು ಅಂತೇಳಿ, ಅದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸಲ್ಲ. ಡಿ ಕೆ ಶಿವಕುಮಾರ್ ಅವರು ಒಳಗೋಗ್ಬೇಕು. ಜೆಡಿಎಸ್ ನ 20 ಶಾಸಕರು ರಾಜೀನಾಮೆ ಕೊಡ್ತಾರಂತೆ, ಹಾಗಾದ್ರೆ ಯಾರ್ಯಾರು? ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅನರ್ಹ ಶಾಸಕ ನಾರಾಯಣ್ ಗೌಡ ಇನ್ನೊಂದು ಸವಾಲನ್ನ ಹಾಕ್ತಾ ಇದ್ದಾರೆ. ಜೆಡಿಎಸ್ ನ 20 ಶಾಸಕರು ರಾಜೀನಾಮೆ ಕೊಡ್ತಾರೆ, ಪುಟ್ರಾಜ್ ಅಣ್ಣನಿಗೂ ನೋವುಂಟು ಮಾಡಿದ್ದಾರೆ. ನಾನು ಹೇಳ್ಕೊಳ್ತಾ ಇದ್ದೀನಿ, ಆದ್ರೆ ಅವ್ರು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ರೇವಣ್ಣ ಅವರ 20 ಜನರನ್ನ ಕಾಯ್ದುಕೊಳ್ಳಿ. ರೇವಣ್ಣಗೆ ಅನರ್ಹ ಶಾಸಕ ನಾರಾಯಣ್ ಗೌಡ ಈ ರೀತಿಯಾಗಿ ಸವಾಲ್ ಹಾಕ್ತಾ ಇದ್ದಾರೆ. ಗೌಡ್ರ ಕುಟುಂಬದ ವಿರುದ್ಧ ಕಣ್ಣೀರ್ ಹಾಕುತ್ತಾ ಈ ರೀತಿಯಾಗಿ ಸವಾಲ್ ಮತ್ತು ವಾಗ್ದಾಳಿಯನ್ನ ಮಾಡಿದ್ದಾರೆ. ಹೊರಗಡೆ ಬನ್ನಿ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಮೊನ್ನೆ ದೇವೇಗೌಡರಿಗೆ ಪೂಜಿಸಿದೀವಿ ನಿಮ್ಮನ್ನ, ಯಾತಕ್ಕೆ ಈ ರೀತಿ ನೋವು ಕೊಡ್ತಾ ಇದ್ದೀರಾ? ನಮ್ಗೆಲ್ಲಾರ್ಗು ಸಾಕು ಈಗ ಕೊಟ್ಟಿರೋದೆ. ನಾವೆಲ್ಲೋ ಒಂದ್ ಕಡೆ ಇದ್ದೀವಿ, ಶಾಂತಿಪೂರ್ವಕವಾಗಿದ್ದೀವಿ. ನಮ್ಮನ್ನ ಕೆಣಕ್ಬೇಡಿ, ನಮ್ಮನ್ನ ತುಣಿಬೇಡಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮನ್ನ ಪೂಜ್ಯ ದೇವೇಗೌಡರಿಗೆ. ಹೋದ ಸರಿ ನಾನ್ ನಿಲ್ಲಲ್ಲ ಅಂತ ಒಂದ್ ತೀರ್ಮಾನಕ್ಕೆ ಬಂದಿದ್ದೆ ಸರ್. ಯಾಕೆ ನನಗೆ ಗೊತ್ತಿತ್ತು ಇವ್ರು ಬಿ ಪಾಂಪ್ ಕೊಡ್ಬೇಕಾದ್ರೆ ತುಂಬಾ ಕಷ್ಟ ಕೊಡ್ತಾರೆ, ತುಂಬಾ ನೋವು ಕೊಡ್ತಾರೆ. ಯಾಕೆಂದ್ರೆ ಅಲ್ಲಿ ಮನೆಯಲ್ಲಿ ಹೆಣ್ಮಕ್ಳುಗಳು ವಾತಾವರಣ ನನಗೆ ಗೊತ್ತಾಗೋಗಿತ್ತು. ಪೂಜ್ಯ ದೇವೇಗೌಡಜಿಯವರು ಮಕ್ಕಳನ್ನ ಕಂಟ್ರೋಲ್ ಮಾಡಕ್ ಆಗಲ್ವಾ? ಸ್ವಾಮಿ ನಿಮ್ಮನ್ನ ಬೆಳೆಸ್ತಾರೆ ಯಾರು? ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಿಂದ ತಗೊಂಡೋಗಿ ಪ್ರಧಾನ ಮಂತ್ರಿ ಮಾಡುದು ಹೇಳ್ತೀರಿ? ನಾನು ಒಕ್ಕಲಿಗರು ಹೊಟ್ಟೆಲ್ ಹುಟ್ಟದ್ದೆ ತಪ್ಪಾಯ್ತು ಅಂತೇಳಿ ಸ್ವಾಮಿ ನಮಗೆ ಕಳ್ಕಿತ್ಕೊಳ್ಳೋ ಅಂತ ಇದ್ ಬರುತ್ತೆ. ಒಕ್ಕಲಿಗರನ್ನೇ ನಿಮ್ಮನ್ನ ಆ ಸ್ಥಾನಕ್ಕೆ ತಗೊಂಡೋಗಿ ಕೂರಿಸಿದ್ದಾರೆ. ನಾನು ಮುಸ್ಲಿಮ್ಸ್ ಹೊಟ್ಟೆಲ್ ಹುಟ್ಟಬೇಕು ಅಂತ ಹೇಳ್ತೀನಿ. ಸಮುದಾಯದ ಮೇಲೆ ಗೌರವ ಇರ್ಲಿ. 100 ಸರಿ ಹೇಳಿದಿರಿ ನೀವು ನಾನು ಒಕ್ಕಲಿಗರು ಹೊಟ್ಟೆಲ್ ಹುಟ್ಟಬಾರ್ದಾಗಿತ್ತು ಅಂತೇಳಿ. ಪಾಪ ಈಗ ಕೆಲವು ಟೈಮಲ್ಲಿ ಕುಮಾರ್ ಹುಡ ಕೆಲವು ಏನಾಗುತ್ತೆ, ಒಳ್ಳೆಯವ್ರನ್ನ ನಂಬ್ತಾನೆ, ಕಳ್ಳರು ಒಳ್ಳೆಯವ್ರು ಎಲ್ಲ ಒಂದೇ. ಅವ್ರಿಗೆ ಯಾರು ಈ ಪಕ್ಷಕ್ಕೆ ದುಡ್ದಿರ್ತಾರೆ ಒಳ್ಳೆ? ಕೆಲವು ಟೈಮ್ ನಾವು ದೇವೇಗೌಡರು ಮಾತು ಕೇಳಬೇಕು ಹಿರಿಯರದ ಅಂತೀವಿ. ಇಲ್ಲ ಅವು ಇಲ್ಲಿ ಮೇವು ಸಿಕ್ಕವ ಇಲ್ಲಿರ್ತವೆ, ಮೇವು ಕಮ್ಮಿ ಆಗಿರ್ತೀವಿ. ಇವೆಲ್ಲ ಓಟು ಬಾಟ್ಲಲ್ಲಿ ಇದ್ದವರೆಲ್ಲ ಕರ್ಕೊಂಡು ಇವು ಓಟ್ಲಲ್ಲಿ ಇದ್ದವ್ರನ್ನ ಕರ್ಕ ಅವು ಆ ಓಟ್ಲಲ್ಲಿ ಚಂದ್ರ ಬಿದ್ದಿರ್ತವ ನೀವು ಅಂತವನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಂದ್ರೆ ಕೆಲಸ ಮಾಡಪ್ಪ ಅಂದ್ರೆ ಏನ್ ಮಾಡ್ತಾರೆ? ಅವು ಎಲ್ಲಿ ಮೇವು ಸಿಗ್ತದೆ ಅಲ್ಲಿ ಹೋಯ್ತಾರೆ. ದಯವಿಟ್ಟು ಯಾರ ಮೇಲೂ ಅಪವಾದ ಹೊರ್ಸಕ್ ಹೋಗ್ಬಿಡಿ ರೇವಣ್ಣ ಸಾಹೇಬ್ರೆ. ಇಡೀ ಕರ್ನಾಟಕದ ಕಾಂಟ್ರಾಕ್ಟರ್ ಗೊತ್ತಿದೆ ರೇವಣ್ಣ ಸಾಹೇಬ್ರೇನು ಅಂತ. ನಾನು ಹೇಳಕ್ ಹೋಗಲ್ಲ ಕಮಿಷನ್ ಮಾತಾಡ್ತಾರೆ ಸರ್. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ನಾನು ಅನ್ನ ತಿಂದಿನಿ, ನಿಮ್ಮ ಧರ್ಮ ಪತ್ನಿ ನನಗೆ 6 ಸರಿ ಅನ್ನ ಹಾಕಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ ನನಗೆ, ಅದಕ್ಕೋಸ್ಕರ ಬಾಯ್ ಬಿಡಕ್ ಹೋಗಲ್ಲ ನಾನು. ದಯವಿಟ್ಟು ತಾವು ಬಾಯಿ ಮುಚ್ಕೊಂಡಿರ್ಬೇಕು, ರಾಜಕಾರಣ ಮಾಡಿ, ಅವರು ಇವರನ್ನ ತುಣಿಯಕ್ ಹೋಗ್ಬೇಡಿ, ಭಗವಂತ ನಿಮ್ಮನ್ನ ತುಣಿದು ಬಿಡುತ್ತಾನೆ, ಎಚ್ಚರಿಕೆ ಆಗಿರಿ. ಈ ರೀತಿಯಾಗಿ ರೇವಣ್ಣ ಅವ್ರಿಗೆ ಟಾಂಗ್ ಕೊಟ್ಟಿದ್ದು ಇಡೀ ಕರ್ನಾಟಕದ ಕಾಂಟ್ರಾಕ್ಟರ್ಗೆ ಗೊತ್ತಿದೆ ನೀವೇನು ಅಂತ. ರೇವಣ್ಣ ಅವರೇ ಬಾಯಿ ಮುಚ್ಕೊಂಡಿರಿ, ನೀವು ರಾಜಕಾರಣವನ್ನ ಮಾಡಿ, ಅದನ್ನು ಬಿಟ್ಟು ಬೇರೆಯವ್ರನ್ನ ತುಳಿಯಕ್ ಹೋಗ್ಬೇಡಿ ಅಂತ ನಾರಾಯಣ್ ಗೌಡ ಹೇಳ್ತಾ ಇದ್ರು. ಒಂದು ಕಡೆ ಅವರ ಕುಟುಂಬದ ವಿರುದ್ಧ ಸವಾಲನ್ನ ಹಾಕ್ತಾರೆ, ಅವರು ಆ ಕುಟುಂಬದ ವಿರುದ್ಧ ಮುನಿಸ್ಕೊಂಡು ಕಣ್ಣೀರ್ ಹಾಕೊಂಡು ಮಾತನಾಡ್ತಾ ಇದ್ದಾರೆ. 7 ವರ್ಷದಿಂದ ಅಂದ್ರೆ ಈಗ ಡಿ ಕೆ ಶಿ ಅವರ ಇಡಿ ಬಂಧನಕ್ಕೂ ಕೂಡ ಅವರೇ ಕಾರಣನ ಅಥವಾ ಯಾರನ್ನೋದು ಮುಂದೆ ಗೊತ್ತಾಗುತ್ತೆ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ 20 ಶಾಸಕರನ್ನ
ಉಳಿಸ್ಕೊಳ್ಳಿ ಅನ್ನೋ ಮಾತನ್ನ ಅಥವಾ ಸವಾಲನ್ನ ಕೂಡ ರೇವಣ್ಣ ಅವ್ರಿಗೆ ಹಾಕ್ತಾ ಇದ್ದಾರೆ. ಅದರ ಜೊತೆ ಜೊತೆಗೆ ರೇವಣ್ಣ ಅವ್ರಿಗೂ ಕೂಡ ಒಂದಷ್ಟು ಸವಾಲನ್ನ ಹಾಕಿದ್ದಾರೆ. ಇದೆಲ್ಲದರ ಮುನ್ಸೂಚನೆ ಏನು ಹಾಗಾದ್ರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಕಣ್ಣೀರನ್ನ ಹಾಕುತ್ತಾ ನಾರಾಯಣಗೌಡ ಗೌಡ್ರ ಕುಟುಂಬದ ವಿರುದ್ಧ ಹಾಗೆ ರೇವಣ್ಣ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇಡೀ ಕರ್ನಾಟಕದ ಕಾಂಟ್ರಾಕ್ಟರ್ಗಳಿಗೆ ನೀವೇನು ಅನ್ನುವಂಥದ್ದು ಗೊತ್ತಿದೆ. ರಾಜಕಾರಣವನ್ನು ಮಾಡಿ ಆದರೆ ಬೇರೆಯವ್ರನ್ನ ತುಳಿದು ಅವ್ರ ಮೇಲೆ ರಾಜಕಾರಣವನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ನಾರಾಯಣಗೌಡ ರೇವಣ್ಣ ಅವರಿಗೆ ಸವಾಲು ಹಾಕಿದ್ದಾರೆ. ಎಸ್, ಇದು ಕೇವಲ ನನ್ನೊಬ್ಬನ ನೋವಲ್ಲ, ಪಕ್ಷದಲ್ಲಿ ಸಾಕಷ್ಟು ಜನ ನೋವುಂಡ್ಕೊಂಡು ಹಂಗೆ ಇದ್ದಾರೆ. ಅದರಲ್ಲಿ ಪುಟ್ಟರಾಜ್ ಅವರು ಕೂಡ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅವ್ರು ಹೇಳ್ಕೊಳ್ತಾ ಇಲ್ಲ ಅನ್ನೋ ಮಾತನ್ನ ನಾರಾಯಣಗೌಡ ಹೇಳಿದ್ದಾರೆ. ಹಾಗಾದ್ರೆ ಮುಂದುವರೆದು ನಾರಾಯಣಗೌಡ ಏನ್ ಹೇಳಿದ್ರು ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ, ಕೇಳೋಣ ಬನ್ನಿ. ನಾರಾಯಣಗೌಡರವರು ಏನು ಹೋಟೆಲ್ನಲ್ಲಿ ಇದ್ದಂಥವ್ರು, ಅವ್ರನ್ನ ಪಕ್ಷ ತರಬೇಡ ಅಂತ ನಾನು ಹೇಳಿದ್ದೆ ಅನ್ನೋ ಮುಖಾಂತರವಾಗಿ ರೇವಣ್ಣ ಅವರು ಹಲವು ಬಾರಿ ಏನು ಅವ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ನಾರಾಯಣಗೌಡರು ಇದ್ದಾರೆ. ಸರ್, ಈ ರೀತಿ ಒಂದು ವಾಗ್ದಾಳಿಯನ್ನು ಮೊನ್ನೆ ನಡೆಸಿದ್ದಾರೆ, ಹಿಂದೆ ಕೂಡ ನಡ್ಕೊಂಡ್ಬರ್ತಾ ಇದ್ದಾರೆ, ಇದಕ್ಕೇನು ಹೇಳ್ತೀರಾ ಸರ್? ಸರ್, ಅದು ಹೇಳಿರೋದು ರೇವಣ್ಣ ಸಾಹೇಬರು ನನಗೆ ತುಂಬ ನೋವಾಗಿದೆ. ರೇವಣ್ಣ ಸಾಹೇಬರು ನನ್ನನ್ನು ಕುಮಾರಣ್ಣ ಅಲ್ಲ ರಾಜಕಾರಣಕ್ಕೆ ತಂದವರು. ಪೂಜ್ಯ ದೇವೇಗೌಡಜಿಯವರು ಸೆಕೆಂಡ್ ರೇವಣ್ಣ ಸಾಹೇಬರೇ. ನನ್ನ ಬೊಂಬೈನಲ್ಲಿ ಬಂದು ನನ್ನ ವ್ಯವಹಾರಗಳನ್ನೆಲ್ಲ ನೋಡಿ ಅವರು ಸಹ ಹಾಸನದಲ್ಲಿ ಒಂದು ಹೋಟ್ಲು ಓಪನ್ ಮಾಡಬೇಕು ಅಂತೇಳಿ ನನ್ನನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಆ ಪ್ರೊಜೆಕ್ಟ್ಗೆ ನಾನೇ ಇನ್ಚಾರ್ಜ್ ಆಗಿದ್ದೆ. ಆ ಪ್ರೊಜೆಕ್ಟ್ ಫಿನಿಷಿಂಗ್ ಆಗೋ ತನಕ ನಾನೇ ಇದ್ದೆ. ಮತ್ತಾಕೆ ಇವರು ಹೋಟಲ್ಲು ಮತ್ತು ಎಂಜಲು ಅಂತ ಮಾತಾಡ್ತಾ ಇದ್ದಾರೆ? ಬೆಂಗಳೂರಿನಲ್ಲೂ ಒಂದು ಹೋಟ್ಲು ಇದೆಯಲ್ಲ ಇವ್ರದ್ದು ಕುಟುಂಬದ್ದು. ಹೋಟ್ಲು ಎಂಜಲು ಅಂದ್ರೆ ಅರ್ಥ ಏನೋ, ಮತ್ತು ಇವರು ಅದಕ್ಕಿಂತ ಡಬಲ್ ಆಯಿತು ಹಂಗಾದ್ರೆ. ಹೋಟ್ಲು ನನಗೆ ನಿಜವಾಗ್ಲೂ ನಾವು ಎಂಜಲೂ ಲೋಟ ತೊಳೆಯೋ ಅದೃಷ್ಟ ನಮಗಿದೆ. ಈಗಲೂ ನಾವು ತೊಳಿತೀವಿ ಸರ್. ಈಗಲೂ ನಾನು ಬಾಂಬೆಗೆ ಹೋದ್ರೆ ನನ್ನ ಫಸ್ಟ್ ಹೋಟ್ಲಲ್ಲಿ ನಾನು ಅಡುಗೆ ಮನೆಗೆ ಹೋಗೋದು. ಏನಾದ್ರು ಮುಚ್ಚಲಾದ ಪಾತ್ರೆ ಪಂಡಿಗಳನ್ನು ಕ್ಲೀನ್ ಮಾಡಿದ್ರೆ ನಮಗೆ ಅನ್ನ ನಮಗೆ. ಯಾಕೆಂದ್ರೆ ಆ ಹೋಟಲ್ ನಡೆಯೋದೇ ಕಿಚನ್ನಿಂದ, ಪಾತ್ರೆ ತೊಳೆದು ಮುಸುಲಿನಿಂದ ನಡೆಯೋದು. ಅದೃಷ್ಟ ನಾವು ಪಡ್ಕೊಂಡ್ಬಂದಿದ್ದೀವಿ. ಸರ್, ಪದೇ ಪದೇ ಜನಗಳ ಎದುರುಗಡೆ ಈ ರೀತಿ ಪದಗಳನ್ನ ಬಳಸಿ ಅವನು ನಿಮ್ಗೆ ಬೇರೆ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಅಂತ? ವಾಗ್ದಾಳಿಯ ಮಾಡಿದ್ರೆ ನೋಡಿ, ಅವರೇ ಅನುಭವಿಸ್ಬೇಕಾಗ್ತದೆ. ದೇವೇಗೌಡರನ್ನ ನಾವು ದೇವ್ರ ಸಮಾನ ಅಂತೇಳಿ ಪೂಜಿಸ್ತಾ ಇದ್ದು, ಅದನ್ನ ಅವರೇ ಕಳ್ಕೊಂಡಿದ್ದಾರೆ, ನಾವು ಕಳ್ಕೊಂಡಿಲ್ಲ. ಅವ್ರು ಹೇಳಿದ್ದಾರೆ ದೇವೇಗೌಡರು ಮನೆ ಟೀ ಕೊಡಲ್ಲ ಅಂತ, ನಾನು ಯಾವಾಗ್ಲೂ ಹೇಳಿಲ್ಲ. ದೇವೇಗೌಡರು ನನಗೆ ಅನ್ನ ಹಾಕಿದ್ದಾರೆ, ಒಂದೇ ತಟ್ಟೆಲಿ ಹಿಂಗೆ ಎರಡು ಚಪಾತಿನ ಇದ್ದು ಒಂದು ಚಪಾತಿ ನನಗೆ ಕೊಟ್ಟಿದ್ದಾರೆ. ಆ ಗೌರವ ಇದೆ. ನಾನು ಅಷ್ಟೋ ಸೇವೆ ಮಾಡುವಂತ ಲಭ್ಯ ನನಗೆ ಸಿಕ್ಕಿದೆ. ಟೀ ಕೊಟ್ಟಿಲ್ಲ ದೇವೇಗೌಡರು ಅಂತ ಹೇಳಿಲ್ಲ. ದೇವೇಗೌಡರು ಒಳಗಡೆ ಸೇರಿಸ್ತಾ ಸುಖ ಹೇಳ್ಕೊಳಕ್ ಹೋದಾಗ ಒಳಗಡೆ ಕೂಡ್ತಿರ್ಲಿಲ್ಲ. ಹೆಣ್ಮಕ್ಳು ಕಂಟ್ರೋಲ್ನಲ್ಲೇ ಇದ್ರು. ಹೆಣ್ಮಕ್ಳು ಮನೇಲಿ ಇದ್ದಾಗ ಹೆಣ್ಮಕ್ಳು ಕಂಟ್ರೋಲ್ನಲ್ಲೇ ಅವ್ರು ಇದ್ರು. ನಮ್ಮನ್ನ ಒಳಗೆ ಬಿಡ್ತಿರ್ಲಿಲ್ಲ. ನನಗೆ ಬಿ ಪಾಂ ಕೊಡೋ ಅಂತ ಸಂದರ್ಭದಲ್ಲಿ ನಮ್ಮ ಹುಡುಗರಿಗೆ ಅವ್ರ ಮಗಳು ಹೊಡೆದಿದ್ದಾಳೆ. ನಾನು ನಾಮಿನೇಷನ್ ಮಾಡೋ ಅಂತ ಟೈಮ್ನಲ್ಲಿ ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ಅವರ ಮಗಳು ಸ್ವಂತ ಮಗಳು ಅಂದ್ರೆ ಎಲ್ಲೋ ಒಂದ್ ಕಡೆ ಮಗಳ ಆಮಿಷ ಅಂದ್ರೆ ಒಲವಿನಿಂದಾಗಿ ಏನು ಸರ್ಕಾರ ಬಿದ್ದೋಗ್ತಾ ಅಂತ ಕುಟುಂಬದ ರಾಜಕಾರಣ ಆಗೋಗಿತ್ತು, ಕುಟುಂಬದ ಸರ್ಕಾರ ಆಗೋಗಿತ್ತು, ಅದಕ್ಕಾಗಿ ಸರ್ಕಾರ ಬೀಳ್ತು. ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಬೇರೆಯವ್ರು ತುಳಿಯೋದ ಮತ್ತೆ ಬೆಳೆ ಸಹಿಸ್ಕೊತಾರೆ? ನಾನು ಹೇಳದ್ನಲ್ಲ ಸರ್, ದೇವೇಗೌಡರು ರಾಜ ನಮ್ಮ ಪ್ರಿಯರಾಗ್ಲಿಲ್ಲ, ಕುಟುಂಬದ ಪ್ರಿಯರಾದ್ರು, ಅದಕ್ಕೆ ಸರ್ಕಾರ ಕಳ್ಕೊಂಡ್ರು. ಅಂದ್ರೆ ಈಗ ಇನ್ನು ಹಲವು ಜನ ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ಇದೆ, ಅದ್ರ ಬಗ್ಗೆ ಹೇಳ್ತಾರೆ ಸರ್? ಅಸಮಾಧಾನ ಆಗಿದ್ದಾರೆ, ನೋವನೇ ನಿಂತಿದ್ದಾರೆ. ಅವ್ರಿಗೂ ಅನುದಾನ ಸರಿಗೆ ಸಿಕ್ಕಿಲ್ಲ, ಅವ್ರೂ ಸರಿಗೆ ನೋಡ್ಕೊಂಡಿಲ್ಲ. ಇವರು ಇದೊಂದು ಬಿ ಪಾಂ ಕೊಟ್ಟವ್ರು ನಾವು, ಗೆಲ್ಲಿಸ್ತವ್ರು ನಾವು. ಹಂಗಾದ್ರೂ 224 ಸೀಟು ಗೆಲ್ಲಬೇಕು ಸರ್ ಕರ್ನಾಟಕದಲ್ಲಿ.